ಸಚಿವ ಕೆಎಸ್ ಐಶ್ವರಪ್ಪ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಈ ಕೂಡಲೇ ಅವರನ್ನು ಅಮಾನತ್ತು ಮಾಡುವಂತೆ ರಾಜ್ಯಪಾಲರಲ್ಲಿ ಮನವಿನ ಮಾಡುತ್ತೇನೆ ಈಶ್ವರಪ್ಪ ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅವರನ್ನು ಅಮಾನತ್ತು ಮಾಡುವವರೆಗೂ ಕಾಂಗ್ರೆಸ್ ಧರಣಿಯನ್ನ ಮುಂದುವರಿಸುತ್ತೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಲ್ಕೆಲಿ ಮಾತನಾಡಿರುವವರು ಈ ಬಂಡ ಬಿಜೆಪಿ ಸರ್ಕಾರ ಸಚಿವ ಈಶ್ವರಪ್ಪ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅವರನ್ನು ಅಮಾನತ್ತು ಮಾಡುವವರಿಗೆ ಜನರ ಮಧ್ಯೆ ಈ ಹೋರಾಟ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಹೋಗುತ್ತೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಈಶ್ವರಪ್ಪನವರು ರಾಷ್ಟ್ರದೋದ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಮ್ಮೆಲ್ಲರಿಗೆ ಪವಿತ್ರವಾದಂತದ್ದು ಆದರ್ಶವಾದಂತದ್ದು ಇಡೀ ನಮ್ಮ ದೇಶದ ಒಂದು ಘನತೆ ಗೌರವ ಅಸ್ಮಿತೆ ಅಂತ ಹೇಳಿದ್ರೆ ನಮ್ಮ ತಿರಂಗ ಜಂಡ ಆ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಕೇಸರಿ ಧ್ವಜ ಇವತ್ತು ಏನು ನಾವು ರೆಡ್ ಫೋರ್ಟ್ ಅಲ್ಲಿ ಹಾಕ್ತೀವಿ ಅಂತ ಹೇಳಿ ಏನು ಹೇಳಿದ್ದಾರೆ ಇದು ದೇಶದ್ರೋಹದ ಕೆಲಸ ಅದಕ್ಕೆ ಗವರ್ನರ್ ಅವರು ಅವರಿಗೆ ವಜಾ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ದೇಶದ ಗೌರವ ಕಾಪಾಡಲಿಕ್ಕೆ ಈಶ್ವರಪ್ಪನವರು ತಕ್ಷಣ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡುತ್ತೇನೆ ಪ್ರತಿಭಟನೆ ಮುಂದುವರಿಸುತ್ತೀವಿ ಜನ ಮಧ್ಯದಲ್ಲಿ ತೆಗೆದುಕೊಂಡು ಹೋಗ್ತೀವಿ ಅವರು ಇವತ್ತು ಸರ್ಕಾರ ಏನಾಗಿದೆ ಬಿಜೆಪಿ ಸರ್ಕಾರ ಇವತ್ತು ಬಂಡತನ ತೋರ್ತಾ ಇದೆ ಈಗಾಗಿ ಇವತ್ತು ದಪ್ಪ ಚರ್ಮದ ಧೋರಣೆ ಬಿಟ್ಟು ಜನರ ಏನೊಂದು ವಯಸ್ಸಿದೆ ಕೂಗಿದೆ ಆ ಕೂಗಿಗೆ ಏನು ರಾಷ್ಟ್ರ ವಿರೋಧಿ ಕೆಲಸ ಆಗಿದೆ ಕೃತ್ಯ ಆಗಿದೆ ಅದಕ್ಕೆ ಅವರು ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರಿಗೆ ಸಂಪುಟ ಸಚಿವದಿಂದ ಕೈಬಿಡಬೇಕು ಅಂತ ಒತ್ತಾಯ ಮಾಡುತ್ತೇನೆ Subscribe now and press the bell icon. Never miss an update.